ಸ್ನೇಹಿತರೆ, ಮಾರುತಿ ಅಂಜನಿ ಪುತ್ರ, ವಾಯುಪುತ್ರ, ಪಿಂಗಳಾಕ್ಷ, ಹನುಮಂತ, ವಜ್ರದೇಹಿ ಎಂಬೆಲ್ಲ ಹೆಸರಿನಿಂದ ಕರೆಯೋ ರಾಮನ ಬಂಟನಾದ ಆಂಜನೇಯ ಸ್ವಾಮಿಯನ್ನ ನಂಬಿದ್ರೆ ಬದುಕಿನ ಬವಣೆಗಳೆಲ್ಲವೂ ಮಂಚಿನಂತೆ ದೂರವಾಗುತ್ತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಬೇಡಿ ಬಂದ ಭಕ್ತರ ಸಂಕಷ್ಟಗಳನ್ನ ಪರಿಹರಿಸುತ್ತಿರೋ ಶಾಮನೂರಿನ ಆಂಜನೇಯ ಸ್ವಾಮಿಯನ್ನ ದರ್ಶನ ಮಾಡಿ ಪುನೀತರಾಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಶಾಮನೂರಿನಲ್ಲಿ ಸುಮಾರು 800 ವರ್ಷಗಳಷ್ಟು ಪುರಾತನವಾದ ಆಂಜನೇಯ ಸ್ವಾಮಿಯ ದೇವಸ್ಥಾನವಿದ್ದು, ಈ ಆಲಯದ ಗೋಪುರದ ಹೊರಗಡೆ ಸುಮಾರು 6 ಅಡಿ ಎತ್ತರದ ಮಾರುತಿಯ ವಿಗ್ರಹವನ್ನ ಸುಂದರವಾಗಿ ಚಿತ್ರಿಸಲಾಗಿದೆ. ರಾಮ ಲಕ್ಷ್ಮಣರನ್ನ ಹೆಗಲ ಮೇಲೆ ಹೊತ್ತುಕೊಂಡಿರುವ ಈ ಸ್ವಾಮಿಯ ವರ್ಣಾಲಂಕೃತವಾದ ಮೂರ್ತಿಯನ್ನ ನೋಡ್ತಾ ದೇಗುಲವನ್ನ ಪ್ರವೇಶಿಸಿದ್ರೆ ನಮಗರಿವಿಲ್ಲದೆಯೇ ಮನದಲ್ಲಿ ಭಕ್ತಿಯ ಸಿಂಚನವಾಗುತ್ತೆ. ಈ ಭವ್ಯ ಆಲಯವು ಗೋಪುರ, ಸುಂದರವಾದ ಗರ್ಭಗೃಹ ಹಾಗೂ ವಿಶಾಲವಾದ ಪ್ರದಕ್ಷಿಣಾ ಪಥವನ್ನ ಒಳಗೊಂಡಿದೆ. ದೇಗುಲದ ಮುಖ್ಯ ಗರ್ಭಗುಡಿ ಒಳಗಡೆ ಆಂಜನೇಯ ಸ್ವಾಮಿಯು ಕೈಯಲ್ಲಿ ಅಭಯ ಹಸ್ತ ಹಾಗೂ ಗದೆಯನ್ನ ಹಿಡಿದುಕೊಂಡು ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದ್ದು, ಈ ಸ್ವಾಮಿಯ ಮುಂದೆ ನಿಂತು ಭಕ್ತಿಯಿಂದ ಬೇಡಿಕೊಂಡ್ರೆ ಸಕಲ ಸಂಕಷ್ಟಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಶನಿವಾರದಂದು ಇಲ್ಲಿನ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗ್ತಾ ಇದ್ದು, ಶನಿವಾರದ ದಿನ ಹನುಮ ಭಕ್ತರು ಬಂದು ಸ್ವಾಮಿಗೆ ಎಳ್ಳೆಣ್ಣೆಯನ್ನ ಅರ್ಪಿಸಿ ಕೃತಾರ್ಥರಾಗ್ತಾ ಇದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಮಹಾಶಿವರಾತ್ರಿಯ ನಂತರ ಬರುವ ದಶಮಿಯಂದು ದೇವರ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಲಾಗುತ್ತೆ. ಒಟ್ಟು 3 ದಿನಗಳ ಕಾಲ ನಡೆಯುವ ಇಲ್ಲಿನ ರಥೋತ್ಸವಕ್ಕೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ತಮ್ಮ ಹರಕೆಗಳನ್ನು ದೇವರಿಗೆ ಅರ್ಪಿಸುತ್ತಾರೆ. ಜಾತ್ರೆಯ ಮೊದಲನೆಯ ದಿನ ರಥೋತ್ಸವ ಕಾರ್ಯಕ್ರಮ, ಎರಡನೇ ದಿನ ಬೆಲ್ಲದ ಬಂಡಿ ಉತ್ಸವ, ಮೂರನೇ ದಿನ ಓಕುಳಿ ಉತ್ಸವಗಳನ್ನು ಇಲ್ಲಿ ನಡೆಸಲಾಗುತ್ತೆ. ಈ ಸಮಯದಲ್ಲಿ ದೇಗುಲದಲ್ಲಿ ನಾನಾ ಬಗೆಯ ಹೋಮ ಹವನಾದಿಗಳನ್ನು ಕೂಡ ನೆರವೇರಿಸಲಾಗುತ್ತೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ತಮಗಿಷ್ಟ ಬಂದ ಹರಕೆಯನ್ನ ಹೊತ್ತುಕೊಳ್ಳಬಹುದಾಗಿದ್ದು, ಹೆಚ್ಚಿನ ಜನರು ವಿಳೆದೆಲೆ ಹಾರ ಸಮರ್ಪಣಾ ಸೇವೆ, ಸಿಂಧೂರ ಸೇವೆ ಅಥವಾ ಆಭರಣ ಸಮರ್ಪಣಾ ಸೇವೆ ಮಾಡ್ತೀವಿ ಅಂತ ದೇವನಲ್ಲಿ ಹರಸಿಕೊಳ್ತಾರೆ. ಅದೆಷ್ಟೇ ಕಷ್ಟಕರವಾದ ಸಮಸ್ಯೆ ಇದ್ರೂ ಈ ದೇವನ ಬಳಿ ಬಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಆ ಸಮಸ್ಯೆಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಅನ್ನೋದು ಈ ದೇವನನ್ನ ನಂಬಿ ಬಂದು ಜೀವನದಲ್ಲಿ ಒಳಿತನ್ನ ಕಂಡ ಭಕ್ತ ಜನರ ಮನದ ಮಾತಾಗಿದೆ. ನಿತ್ಯ 2 ಹೊತ್ತು ಪೂಜೆಗೊಳ್ಳುವ ಈ ದೇವನನ್ನ ಬೆಳಗ್ಗೆ 6:30 ರಾತ್ರಿ 8 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾನುಸಾರ ದೇವರಿಗೆ ಪೂಜೆಯನ್ನ ಮಾಡಿಸಬಹುದಾಗಿದೆ. ಆಂಜನೇಯ ಸ್ವಾಮಿ ನೆಲೆ ನಿಂತಿರುವ ಈ ಭವ್ಯ ಆಲಯವು ದಾವಣಗೆರೆ ಜಿಲ್ಲೆಯ ಶಾಮನೂರು ಎಂಬ ಪ್ರದೇಶದಲ್ಲಿದೆ. ಈ ದೇಗುಲವು ರಾಜಧಾನಿ ಬೆಂಗಳೂರಿನಿಂದ 264 ಕಿಲೋಮೀಟರ್, ಶಿವಮೊಗ್ಗದಿಂದ 88 ಕಿಲೋಮೀಟರ್, ದಾವಣಗೆರೆಯಿಂದ ಕೇವಲ 4.2 ಕಿಲೋಮೀಟರ್ ದೂರದಲ್ಲಿದೆ. ಈ ದೇಗುಲಕ್ಕೆ ತಲುಪಲು ದಾವಣಗೆರೆ ಬಸ್ ನಿಲ್ದಾಣದಿಂದ ಸಾಕಷ್ಟು ಸಾರಿಗೆ ಸೌಲಭ್ಯವಿದ್ದು, ದಾವಣಗೆರೆಯು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸಂಪರ್ಕವನ್ನು ಹೊಂದಿದೆ. ಸಾಧ್ಯವಾದರೆ ಜೀವಮಾನದಲ್ಲಿ ಒಮ್ಮೆಯಾದರೂ ನೀವು ಈ ದೇವನನ್ನ ದರ್ಶನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.